ಪಾರ್ಟಿನ ದಬ್ಬ ಮಾಡಿದ್ರೆ ಕ್ಲೀನ್ ಚಿಟ್ ಮಾಡ್ತೀನಿ ಅವರಂಗಿ ನಾರಾಯಣ ಅಂತ ಆರೋಪ, ಇನ್ನೊಂದು ರಾಮನಗರ್ ಬಂದು ನಮ್ಮನ್ನ ಖಾಲಿ ಮಾಡ್ತೀನಿ ಅಂದ್ರು, ಪಾರ್ಟಿನ ಖಾಲಿ ಮಾಡ್ಕೊಂಡು ಹೋದ್ರು. ಅವ್ರು ಯಾರನ್ನ ಎತ್ತಿ ಕಟ್ತಾ ಇದಾರೆ, ಏನ್ ಮಾಡ್ತಿದ್ದಾರೆ, ಯಾವ ಎಲ್ಲಿಗೆ ಹೋಗ್ತಾರೆ ಎಲ್ಲ ಗೊತ್ತಿದೆ. ಬಹಳ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರವನ್ನು ಹುಟ್ಟಾಕಿ ಅದನ್ನು ಪಾಲನೆ ಮಾಡಿ ಪೋಷಿಸಿ ಬೆಳೆಸಿ ಹೆಮ್ಮರವಾಗಿ ಅದನ್ನ ಬೆಳೆಸಿರುವಂಥ ಒಂದು ಪಕ್ಷ, 60 ವರ್ಷಕ್ಕಿಂತ ಹೆಚ್ಚಿನ ಕಾಲ ಅಧಿಕಾರವನ್ನು ನಡೆಸಿರುವಂಥ ಈ ಪಕ್ಷ ಭ್ರಷ್ಟಾಚಾರವನ್ನು ಬೆಳೆಸಿರುವಂಥವ್ರು. ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರಿಂದ ಸಾಧ್ಯವಿಲ್ಲ ಅಂತ ಅವರ ಪಕ್ಷದ ಪ್ರಧಾನಮಂತ್ರಿಗಳಾಗಿದ್ದಂಥ, ದೇಶದ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರಾಗಲಿ, ರಾಜೀವ್ ಗಾಂಧಿಯವರಾಗಲಿ, ಅವರೆಲ್ಲರೂ ಭ್ರಷ್ಟಾಚಾರವನ್ನು ಒಪ್ಕೊಂಬಿಟ್ಟಿದ್ರು. ಇಟ್ಸ್ ಎ ಗ್ಲೋಬಲ್ ಫೆನಮೆನ, ನಾವೇನು ಮಾಡಲಿಕ್ಕಾಗಲ್ಲ, ಭ್ರಷ್ಟಾಚಾರ ಅನ್ನುವಂಥದ್ದು ಅಡಗಿಬಿಟ್ಟಿದೆ, ಅದ್ರ ಜೊತೆ ಬದುಕದ್ ಕಲೀರಿ ಅಂತ ಹೇಳಿದಂಥವ್ರು ಪಕ್ಷದವರು. ಅವರು ಅಂಥ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಗೋಗರ್ದು ಗೋಗರ್ದು ನಮಗೆ ಅಧಿಕಾರ ಕೊಡಿ ಕೊಡಿ ಕೊಡಿ, ಒಂದು ಮಾರ ಮಾಡಿ, ಒಮ್ಮೆನಾರ ಮಾಡಿ, ಅಂಗಲಾಚಿ ಅಂಗಲಾಚಿ ಕೇಳಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಸಟಕ್ಕಂತ ಬದಲಾವಣೆ. ಅದೇನು ಹೇಳಿದ್ರಲ್ಲ, ಹೆಸರೇನು ಹೇಳಿದ್ರಲ್ಲ, ಇವರ ನವರಂಗಿಗಳು ನಾವಾ.